ಪುತ್ತೂರು ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಯಾರಿಗೆ ಒಲಿಯಲಿದೆ ಪುತ್ತೂರು ಕೈ ಟಿಕೆಟ್ ಹದಿಮೂರು ಆಕಾಂಕ್ಷಿಗಳಲ್ಲಿ ಯಾರಿಗೆ ಕೆಪಿಸಿಸಿ ಮಣೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ದಕ್ಷಿಣ ಕನ್ನಡ ಜಿಲ್ಲೆ ಹೆಂಗೆ ಅಂದ್ರೆ ಎಂಟು ಕ್ಷೇತ್ರದಲ್ಲಿ ನಲವತ್ತೇಳು ಜನ ಕಾಂಗ್ರೆಸ್ ಇಂದ ಆಸ್ಪರೆಂಟ್ಗಳು ಅರ್ಜಿ ಹಾಕೋರೆ ಆದ್ರೆ ಅಲ್ಲಿ ಒಂದೇ ಒಂದು ಕ್ಲಿಯರ್ ಅಂದ್ರೆ ಯು ಟಿ ಕಾದಾರ್ ಇನ್ ನಲವತ್ತಾರು ಜನಕ್ಕೂ ಗೊಂದಲ ಯುವಟಿಕಾದ್ರಿಗೆ ಯಾವುದೇ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ ಹೀಗಾಗಿ ನಾವು ಪುತ್ತೂರು ವಿಚಾರಕ್ಕೆ ಬಂದರೆ ಅಲ್ಲಿ ಶಕುಂತಲಾ ಶೆಟ್ಟಿ ಶೆಟ್ಟಿಯವ್ರಿಗ ಅಥವಾ ಅಶೋಕ್ಗ ಅನ್ನೋ ಸಾಕಷ್ಟು ಚರ್ಚೆ ಯಾಕೆಂದರೆ ಅಶೋಕು ಬಿ ಜೆ ಪಿಯಲ್ಲಿ ಇದ್ಕೊಂಡು ಇತ್ತೀಚೆಗೆ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನ ಆಕಾಂಕ್ಷಿ ಆಗಿದ್ದಾರೆ ಹೀಗಾಗಿ ಒಂದಷ್ಟು ಪ್ರಾಮಿಸ್ಗಳಾಗಿದೆ ಅನ್ನೋ ಚರ್ಚೆ ಕೂಡ ಆದರೆ ಅಲ್ಲಿ ಶಕುಂತಲಾ ಶೆಟ್ಟಿ ಅವ್ರನ್ನ ಬಿಟ್ಟು ಹೋಗೋಕ್ಕಾಗುತ್ತಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಹ್ಮ್ 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 ಹೀಗಾಗಿ ಶಕುಂತಲಾ ಶೆಟ್ಟಿ ವರ್ಸಸ್ ಅಶೋಕ್ ರೈ ಇವರಿಬ್ರಲ್ಲಿ ಯಾರಿಗೆ ಕಾಂಗ್ರೆಸ್ನ ಟಿಕೆಟ್ ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಯಾಕಂದ್ರೆ ಯು ಟಿ ಕಾದರನ್ನ ಹೊರತುಪಡಿಸಿದ್ರೆ ಎಲ್ಲಾ ಏಳು ಕ್ಷೇತ್ರಗಳು ಕೂಡ ಕಮಲ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಅಲ್ಲಿ ಏನಾದ್ರು ಮ್ಯಾಜಿಕ್ ಮಾಡ್ಬೇಕು ಕಾಂಗ್ರೆಸ್ ಮ್ಯಾಜಿಕ್ ಮಾಡ್ಬೇಕಂದ್ರೆ ಒಂದು ಪ್ರಬಲವಾದ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಬೇಕು ಹೀಗಾಗಿ ಅಶೋಕ್ ರೈ ಓಕೆ ಬಿಜೆಪಿ ಇಲ್ಲೇ ಬಂದವ್ರೆ ಒಂದಷ್ಟು ವರ್ಕೌಟ್ ಆಗ್ಬೋದು ಲೆಕ್ಕಾಚಾರಗಳು ಅಂತ ಹಾಗಾದ್ಬಿಟ್ಟು ಶಕುಂತಲಾ ಶೆಟ್ಟಿನ ಬಿಟ್ಬಿಟ್ರೆ ಹೆಂಗೆ ಅನ್ನೋದು ಕೂಡ ನಡೀತಾರೆ ಸರ್ ಅಶೋಕ್ ರೈ ಸೇರ್ಪಡೆ ಮಾಡ್ಕೊಂಡಿರೋದೇನು ಯಾವ ಕಾರಣಕ್ಕೆ ಪಕ್ಷ ಬಲಿಷ್ಠ ಆಗಬೇಕು ಕಾಂಗ್ರೆಸ್ಗೆ ಒಂದಷ್ಟು ಶಕುಂತಲಾ ಶೆಟ್ಟಿನ ಬಲಿಷ್ಠವಾಗಿಲ್ವಾ ಹೌದು ಬಿ ಜೆ ಪಿಯಿಂದ ಬಂದಾಗ ಅವರು ಕಾಂಗ್ರೆಸ್ಸಿಂದ ನಿಂತು ಚುನಾವಣೆ ಗೆದ್ದಿಲ್ವಾ ಹೌದು ಸಾಮಾನ್ಯ ಮಹಿಳೆ ತರ ಓಡಾಡ್ತಿರ್ತಾರೆ ತುಂಬಾ ಸಿಂಪಲ್ ಅಲ್ವಾ ಸಿಕ್ಕಿದ್ರು ಟಿವಿ ಫೈವ್ ಅಲ್ಲಿ ಇದಾಗ ಅಲ್ಲಿ ಬಿಡಿ ಆಫೀಸ್ಗೆ ಅವ್ರು ಭೇಟಿ ಕೊಟ್ಟಾಗ ನಾವು ಹೋಗಿ ಹೌದು ಕೆಲವರೆಲ್ಲ ಒಂದ್ಸರ್ ಗೆದ್ರೆ ಇಲ್ಲೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ತಾಲೂಕ್ ಪಂಚಾಯತಿ ಆಗ್ಬಿಟ್ರೆ ಎಮ್ ಎಲ್ ಎ ಮಿನಿಸ್ಟರ್ ರೇಂಜ್ ಗುಡ್ಡಾಡುವಂತ ಎಷ್ಟೋ ಜನ ರಾಜಕಾರಣಿಗಳಿದ್ದಾರೆ ಮಹಿಳಾ ರಾಜಕಾರಣಿಗಳು ಇಲ್ಲಿಂದ ಸೆಂಟ್ ಗೊತ್ತಾಗ ಬಿಡುತ್ತೆ ನೂರ್ ಮೀಟರ್ ಇದ್ದಾಗ ಅಯ್ಯೋ ಇವರೇ ಗೊತ್ತವ್ರೆ ಅಂತ ತುಂಬಾ ಸರಳ ಸಜ್ಜನಿಕೆ ರಾಜಕಾರಣಿ ಶಕುಂತಲಾ ಶೆಟ್ಟಿ ಹಣಬಲ ಇವೆಲ್ಲ ನಡೆಯಲ್ಲ ಸರಳ ಸಜ್ಜನಿಕೆ ರಾಜಕಾರಣಿ ಈಗ ಅಶೋಕ್ ರೈನ ಕರ್ಕೊಂಡ್ಬಂದು ಈಗ ಸೇರ್ಪಡೆ ಆದಾಗ ಅವ್ರ ಟಿಕೆಟ್ ಅಂದಾಗ ಇವರಷ್ಟೆಲ್ಲಾ ಮಾಡ್ಕೊಂಡು ಬಂದಾಗ ಏನ್ ಬೆಲೆ ಅನ್ನೋದು ಒಂದಷ್ಟು ಪ್ರಶ್ನೆಗಳಿದೆ ಶಕುಂತಲಾ ಶೆಟ್ಟಿ ಉತ್ತಮ ನಾಯಕಿ ಆಕೆಗೆ ಏನಾದ್ರು ಟಿಕೆಟ್ ಮಿಸ್ ಆದ್ರೆ ಇದು ಕಾಂಗ್ರೆಸ್ ಏನೋ ಡಿ ಕೆ ಶಿವಕುಮಾರ್ ಏನಾರ ಅಶೋಕ್ ರೈ ಅದು ಶೆಟ್ಸ್ ಓಕೆ ಶಕುಂತಲಾ ಶೆಟ್ಟಿ ನನಗೆ ಬೇಡ ಅಂತ ಪ್ರಾಮಾಣಿಕವಾಗಿ ಬಹಿರಂಗವಾಗಿ ಹೇಳಿ ಮತ್ತೆ ಹಸ್ತಾಂತರ ಮಾಡಿದ್ರೆ ಮಾತ್ರ ಅದಕ್ಕೆ ಕೋಪ್ಕ ಇದೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಲ್ಲಿ ಈ ಡಿ ಕೆ ಶಿವಕುಮಾರ್ ಇಲ್ಲಿ ಯಾವಾಗ್ಲೂ ಹಣ ಎಷ್ಟಿದೆ ಎಷ್ಟು ಕೋಟಿ ಇದೆ ಶೋ ಮಾಡು ನಂತರ ಟಿಕೆಟ್ ಅನ್ನೋ ತಾವಲ್ಲ ಅವೆಲ್ಲ ನಡೆಯಲ್ಲ ಅಲ್ಲಿ ಸೊ ಆದರೂ ಸಹ ಈ ಕಾಂಗ್ರೆಸ್ನ ಏನು ಇಷ್ಟು ಜನರ ಆಕಾಂಕ್ಷಿಗಳು ಇವೆಲ್ಲ ಅವಲ್ಲ ಇದೆಲ್ಲ ಕಡೆ ಕಾಂಗ್ರೆಸ್ಗೆ ಮುಳುವು ಈಗ ಎಂಟು ಸೀಟಲ್ಲಿ ಒಂದೇ ಮಾತ್ರ ಕಾದರ್ ಗೆದ್ದಿರೋದು ಎಂಟರಲ್ಲಿ ಏಳರಲ್ಲಿ ಬಿಜೆಪಿ ಅವರು ಗೆದ್ದಿದ್ದಾರೆ ಬಿಜೆಪಿ ಭದ್ರಕೋಟೆ ಪುತ್ತೂರಲ್ಲಿ ಯಾವುದೇ ರೀತಿ ನಡ್ಕೊಳ್ಳೋದೇ ಆದ್ರೆ ಅದು ಶಕುಂತಲಾ ಶೆಟ್ಟಿ ಅನ್ನೋ ಅದು ಅವಕಾಶ ಆಗಿತ್ತು ಕಾಂಗ್ರೆಸ್ಗೆ ಹೌದು ಅದನ್ನ ಮೀರಿ ಬದಲಾಯಿಸಿದಾಗ ಮತ್ತೆ ಅದು ಕಾಂಗ್ರೆಸ್ಗೆ ಅವಕಾಶ ಆಗತ್ತೆ ಬಿಜೆಪಿ ಕೈಯಿಂದ ಕಿತ್ಕೋತೀವಿ ಅನ್ನೋದಾದ್ರೆ ಒಂದು ಸ್ವಲ್ಪ ಡೌಟ್ ಹೊಡಿಯುತ್ತೆ ನನಗೆ ಶಕುಂತಲಾ ಶೆಟ್ಟರು ಮಾನಸಿಕವಾಗಿ ಮನಸ್ಪೂರ್ತಿಯಾಗಿ ಒಪ್ಪಿ ಕೊಡಿ ಅಶೋಕ್ ರೈಗೆ ಅಂದ ಏನಾರ ಆಗ್ಬಹುದೇನೋ ಶಕುಂತಲಾ ಶೆಟ್ಟಿಗೆ ಶಕ್ತಿ ಇದೆ ಹೌದು ಈಗ ಆ ಮಹಿಳೆಯನ್ನ ಅಲ್ಲಗೆಳೆದು ಅವ್ರಿಗೆ ನೋವು ಮಾಡಿ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಟಿಕೆಟ್ನ ಏನಾರು ಬೇರೆಯವ್ರು ಕೊಡೋದೇ ಆದ್ರೆ ಅದು ಬೇರೆ ರೀತಿ ಇರುತ್ತೆ ಆಕೆ ಅವ್ರು ಒಪ್ಕೊಂಡಿದ್ರೆ ಫೈನ್ ಅದು ಹೇಳ್ಬೋದು ಎಸ್ ವೀಕ್ಷಕರು ನಿಮ್ಮ ಪ್ರಕಾರ ಪುತ್ತೂರು ಕ್ಷೇತ್ರದಲ್ಲಿ ಮುಂದಿನ ಶಾಸಕರು ಯಾರಾಗ್ತಾರೆ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರ ಮುಂದಿನ ಶಾಸಕರು ಯಾರಾಗ್ತಾರೆ ಕಾಮೆಂಟ್ ಮಾಡಿ ಅಂಡ್ ನಮ್ದೊಂದು ಕಳಕಳಿ ಇದೆ ಹೌದು ಹೇಳಿ ಅದು ನೀವೇ ಯಾವಾಗಲೂ ಹೇಳ್ತಿರ್ತೀವಿ ಒಳ್ಳೆಯವ್ರನ್ನ ವಿಧಾನಸೌಧದ ಮೆಟ್ಲನ್ನ ಹತ್ಸಿ ಯಾಕೆಂದರೆ ಪಕ್ಷಕ್ಕಿಂತ ಹೆಚ್ಚಾಗಿ ಜಾತಿಗಿಂತ ಹೆಚ್ಚಾಗಿ ವ್ಯಕ್ತಿಯನ್ನ ನೋಡಿ ಓಟ್ ಹಾಕಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋರು ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಕಷ್ಟಗಳಿಗೆ ಯಾರು ನೆರವಾಗ್ತಾರ ಅಂತ ಅವ್ರನ್ನ ಕಳಿಸಿ ಅನ್ನೋ ಒಂದು ಕಳಕಳಿಯ ಮನವಿಯನ್ನು ಮಾಡ್ತಿದ್ದೀವಿ ಈ ಸಲ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ